ತಂದೆ ತಾಯಿಗಳು ಹೆಂಗೆ ಯೋಚನೆ ಮಾಡ್ತಾ ಇದಾರೆ ಅಂದರೆ ಸಿಸೇರಿಯನ್ನೇ ಮಾಡಿಸೋದು ಹೆಂಗೋ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಈ ಒಳ್ಳೆ ಟೈಮಿಗೆ ಸಿಸೇರಿಯನ್ ಮಾಡಿಸೋಣ ನಾವು, ನಮಗೆ ಬೇಕಾದಂಥ ಸಮಯದಲ್ಲಿ ಮಗು ಬರೋ ಥರ ಮಾಡ್ಕೊಂಡಿದ ತಕ್ಷಣ ಅದರ ಹಣೆ ಬರನ ಚೇಂಜ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವ್ರು ಹೇಳ್ತಾರೆ ಮಂಗಳವಾರ ದಿನ ಬೆಳಿಗ್ಗೆ 5 ವರೆಗೆ ತುಂಬ ಒಳ್ಳೆ ಪ್ರೆಷರ್ ಸಮಯ ಅಂತಂದಾಗ ಡಾಕ್ಟರ್ ಹತ್ರ ಬಂದು ಹೇಳ್ತಾರೆ ಇವರು ಈ ಥರ ಗಳಿಗೆ ಅಂತ ನೋಡ್ಕೊಂಡು ಆ ಹುಡುಗಿಗೆ ಹಿಂದಿನ ದಿನನೇ ಡಾಕ್ಟ್ರು ಅದು ಸಿಸೇರಿಯನ್ ಮಾಡಿ ಮಗು ತೆಗಿಬೇಕಾಗಿತ್ತು, ನೀರು ಹೋಗ್ಬಿಟ್ಟಿತ್ತಾಗಲೇ ಆಲ್ರೆಡಿ, ಅವ್ರ ತಂದೆ ತಾಯಿ ಬಿಡಲಿಲ್ಲ, ವೆಯ್ಟ್ ಮಾಡಿದ್ಕೆ ಮಗು ಸತ್ತೋಯ್ತು, ಮಗುನ ತೆಗಿಯೋಷ್ಟರಲ್ಲಿ ಮಗು ಸತ್ತೋಗಿತ್ತು. ಹಂಗಾರೆ ದೇವ್ರಿಗೂ ನಿಮಗೇನು ವ್ಯತ್ಯಾಸ, ನೀವೇ ದೇವರಾಗ್ಬಿಟ್ರಲ್ಲ ಹಂಗಾದ್ರೆ, ಹಂಗಾರೆ ಯಾರು ಬೇಕಾದರೂ ಈ ಟೈಮಲ್ಲಿ ಹುಟ್ಟಿಸ್ಕೊಂಡು ನಾನೆಲ್ಲ ಒಳ್ಳೆ ಚೆನ್ನಾಗೇ ಮಾಡಿಸ್ತೀನಿ ಹಂಗಾಗತ್ತೇನ್ರಿ? ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ, ನನಗೆ ಇದ್ರ ಬಗ್ಗೆ ಹೆಂಗೆ ಕೇಳಬೇಕಂತ ಗೊತ್ತಾಗಲ್ಲ, ಮತ್ತು ನನಗೆ ಇದು ಒಂಥರ ಭಾಳ ವಿಚಿತ್ರ ಅನಿಸುತ್ತೆ. ಬಟ್ ಇದು ನಾನು ಕೇಳಿದೆ, ಯಾಕೆ ಹಿಂಗೆ ಮಾಡ್ತೀರಾ ನೀವು, ಏನದ ಅರ್ಥ ಏನಂದ್ರೆ, ಇಲ್ಲ ನೋಡಿ ಇದು ಅಂತ ಅವ್ರು ತುಂಬ ಸಮರ್ಥವಾಗಿ ಉತ್ತರ ಕೊಡ್ತಾರೆ, ನಾನು ಅವಾಗ ಏನು ಹೇಳೋಕ್ಕೂ ಗೊತ್ತಾಗ ಸುಮ್ಮನಾಗಿದ್ದೀನಿ. ಏನು ಪ್ರಶ್ನೆ ಅಂತಂದರೆ, ಈಗ ನಾವು ಹುಟ್ಟಿದ ಗಳಿಗೆ ಅನ್ನೋದು ಭಾಳ ಮುಖ್ಯ ನಮ್ಮ ಭಾರತೀಯರಲ್ಲಿ. ಯಾವ ನಕ್ಷತ್ರ, ಯಾವ ತಿಥಿ, ಯಾವ ಗೋತ್ರ ಏನು ಅದೆಲ್ಲ ನೋಡ್ತಾರೆ. ಈಗ ನನಗೆ ನಂದು ಗೊತ್ತಿಲ್ಲ ಏನು, ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್. ನಾನು ಪೂಜೆ ಏನೋ ಮಾಡಿಸ್ಕೊ ಹೋದಾಗ ಅಂದರೆ ಫ್ಯಾಮಿಲಿ ಜೊತೆ ಗೋತ್ರ ಕೇಳ್ತಾರೆ ಗೊತ್ತಿಲ್ಲ, ನಕ್ಷತ್ರ ಕೇಳ್ತಾರೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಓಕೆ, ನಮ್ಮ ತಂದೆ ತಾಯಿ ಹೇಳೂ ಇಲ್ಲ, ಅದು ಅವ್ರು ಕೇಳೂ ಇಲ್ಲ ಅನಿಸುತ್ತೆ. ನಾನು ತುಂಬ ಚೆನ್ನಾಗಿ, ಐ ಮೀನ್ ಇನ್ ದ ಸೆನ್ಸ್, ನಮಗೇನು ಸಮಸ್ಯೆ ಆಗಿಲ್ಲ, ಇರಲಿ ಅದು ಅವರ ನಂಬಿಕೆ. ಆದರೆ ಈಗ ನಾನು ಯಾವ ಟೈಮಿಗೆ ಹುಟ್ಟಿದ್ದೀನಿ, ಅದು ನಮ್ಮ ತಾಯಿ ಗರ್ಭಿಣಿಯಾಗಿ 9 ತಿಂಗಳು 9 ದಿನ ಆಗೋದು ನಾನು ಹುಟ್ಟಿದ್ದೀನಿ, ಅಷ್ಟೇ ನಮಗೆ ಗೊತ್ತಿರುವಂಥದ್ದು. ಈಗ ತಂದೆ ತಾಯಿಗಳು ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಸಿಸೇರಿಯನ್ನೇ ಮಾಡಿಸೋದು ಹೆಂಗೋ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಈ ಒಳ್ಳೆ ಟೈಮಿಗೆ ಸಿಸೇರಿಯನ್ ಮಾಡಿಸೋಣ ನಾವು ಅಂತ ನೋಡಿ ಜ್ಯೋತಿಷಿಗಳ ಹತ್ರ ಹೋಗಿ ನೋಡಿ, 9 ತಿಂಗಳು ಆಗ್ಬಿಟ್ಟಿದೆ ಈಗ, ಎನಿ ಟೈಮ್ ನಾವು ಸಿಸೇರಿಯನ್ ಮಾಡಿಸ್ತಾ ಇದ್ದೀವಿ, ಒಳ್ಳೆ ಟೈಮ್ ಕೊಡಿ ಅಂತ ಕೇಳೋದು. ಅವ್ರು ಹೇಳ್ತಾರೆ ಮಂಗಳವಾರ ದಿನ ಬೆಳಿಗ್ಗೆ 5 ವರೆಗೆ ತುಂಬ ಒಳ್ಳೆ ಪ್ರೆಷರ್ ಸಮಯ ಅಂತಂದಾಗ ಡಾಕ್ಟರ್ ಹತ್ರ ಬಂದು ಹೇಳ್ತಾರೆ ಇವರು, ನೋಡಿ ಈ ಟೈಮ್ ತುಂಬ ಚೆನ್ನಾಗಿದೆ, ನೀವು ಇದೇ ಟೈಮಿಗೆ ಸಿಸೇರಿಯನ್ ಮಾಡಿ ಅಂತ. ಅವ್ರು ಆ ಟೈಮ್ ಸಿಸೇರಿಯನ್ನು ಒಟ್ಟಲ್ಲಿ ಸಿಸೇರಿಯನ್ನ ಡೆಲಿವರಿ ಅಂತೂ ಆಗಲ್ಲ ಡೆಲಿವರಿ, ಯಾಕಂದರೆ ಅದು ನ್ಯಾಚುರಲ್ ಕೋರ್ಸಲ್ಲಿ ಆಗುತ್ತೆ. ಹಂಗೆ ಮಾಡೋದು ಇದು ಹೆಂಗೆ ಅಂತ, ಇದು ಇದ್ರ ಹಿಂದೆ ಎಂಥ ಒಂದು ಮೂಢನಂಬಿಕೆ ಇದೆ ಅಂತ, ಹೆಂಗೆ ನೀವು ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಟೈಮನ್ನು ಮಗುವಿಂದು, ನೀವು ಫಿಕ್ಸ್ ಮಾಡಿದ್ರೆ ಅದು ಎಲ್ಲ ಅಲೈನ್ ಆಗಕ್ಕೆ ಸಾಧ್ಯನಾ ಅದು ಅಂತ? ಖಂಡಿತ ಇಲ್ಲ, ಖಂಡಿತ ಇಲ್ಲ ಅಲ್ವಾ. ಇದು ನ್ಯಾಚುರಲ್ ಪ್ರಕೃತಿಲಿ, ಈಗ ನಾರ್ಮಲ್ ಹೆರಿಗೆ ಅಂತಂದಾಗ ಮಗು ಒಂದು ಗಳಿಗೆಯಲ್ಲಿ ಈಚೆ ಬರುತ್ತೆ, ನೀವು ಅವಾಗ ಈ ನಕ್ಷತ್ರ ಅವ್ರದ್ದು ಬೇರೆ ಏನೇನಿದೆ ಅದನ್ನೆಲ್ಲ ಒಂದು ತಾಳೆ ಹಾಕೋದ್ರಲ್ಲಿ ಒಂದು ಅರ್ಥ ಇದೆ. ಕರೆಕ್ಟ್, ಅದು ಅಂದರೆ ನೇಚರಲ್ಲಿ ಅದಕ್ಕದೇ ಆಗಿರೋಂಥದ್ದು. ಇಲ್ಲೇನಾಗ್ತಾ ಇದೆ ಅಂದರೆ, ನೀವು ಒಳ್ಳೆ ಟೈಮನ್ನು ನೋಡಿ ಅದನ್ನ ಆ ಮಗು ಬಂದರು ಅದರದ್ದು ಗ್ರಹಗತಿಗಳು ಏನಿದೆ ಅಂತ ಗೊತ್ತಿಲ್ಲ. ಕರೆಕ್ಟ್, ಹಾಗಾಗಿ ಅದನ್ನು ನಾವು ಚೇಂಜ್ ಮಾಡಿ ನಮಗೆ ಬೇಕಾದಂಥ ಸಮಯದಲ್ಲಿ ಮಗು ಬರೋ ಥರ ಮಾಡ್ಕೊಂಡಿದ ತಕ್ಷಣ ಅದರ ಹಣೆ ಬರನ ಚೇಂಜ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದರ ಹಣೆ ಬರ ಅಂತಂದರೆ ಅವಾಗ ಅದು ಯಾವ ರೀತಿ ಓದುತ್ತೆ ಅದರದ್ದು ಮೇಲೆ ಡಿಪೆಂಡ್ ಆಗಿರುತ್ತೆ, ಅದನ್ನ ಭವಿಷ್ಯನ ಅದು ಯಾವ ರೀತಿ ರೂಪಿಸ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು 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 ಮೂಢನಂಬಿಕೆ, ತುಂಬ ಇದು ನಿಜವಾಗ್ಲೂ ಇದು ನಗಬೇಕು ಅನಿಸುತ್ತೆ, ಇದು ಮೂಢನಂಬಿಕೆ. ಇದು ಎಜುಕೇಟೆಡ್ ಆಗಿರುವಂತವ್ರ ಹತ್ರ ಇರುವಂತ ಮೂಢನಂಬಿಕೆ ಇದೆ. ಹೌದು, ಹಳ್ಳಿ ಜನರ ಹತ್ರ ಈ ನಂಬಿಕೆ ಇಲ್ಲ. ಅವರು ಆ ಡಾಕ್ಟರ್ ಹೇಳ್ತಾರೆ ಯಾವಾಗ ಆಗುತ್ತೆ ಅದು ಮಾಡಿಸಿ ಅಂತಾರೆ, ಯಾವುದೇ ಕಾರಣಕ್ಕೂ ಅವ್ರು ಇಷ್ಟೆಲ್ಲ ನೋಡಕ್ ಹೋಗಲ್ಲ. ಆಯ್ತು, ಅದ್ರದ್ದು ಯಾವ ತಿಥಿಲಿ ಹುಟ್ಟುತ್ತೆ ಅದಕ್ಕೆ ಬಿಟ್ಟದ್ದು, ಮಗುಗೆ ಬಿಟ್ಟದ್ದು ಬಿಟ್ಟರೆ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ಇವರು ಸಿಟಿಯಲ್ಲಿ ಓದಿರುವಂಥ ಸೋ ಕಾಲ್ಡ್ ಎಜುಕೇಟೆಡ್ ವ್ಯಕ್ತಿಗಳು ಇದನ್ನು ಮಾಡ್ತಾ ಇದ್ದಾರೆ. ಅವ್ರೇನಂದ್ರೆ ಹೇಗಿದ್ರು ಮಗುನ ಸಿಸೇರಿಯನ್ ಅಲ್ಲಿ ತೆಗಿಲೇಬೇಕು ಒಂದು ಒಳ್ಳೆ ಟೈಮಲ್ಲಿ ಅಲ್ಲ, ಅದು ಡಾಕ್ಟರ್ಗೆ ಬಿಡಬೇಕು ಅಂತ ನನಗೆ ಅನ್ಸುತ್ತೆ ಅಲ್ವಾ? ಹೌದು, ಕೆಲವು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ತುಂಬಾ ಹೊತ್ತು ಬಿಟ್ರೆ ಆಮ್ನಿಯೋಟಿಕ್ ಫ್ಲೂಯಿಡ್ ನೀರು ಹೋಗುತ್ತೆ ಅಂತಾರೆ. ಎಷ್ಟೋ ಜನಕ್ಕಾಗಿದೆ ಇದು, ನೀವು ಹೇಳಿದ್ರಲ್ಲ ಈ ಥರ ಗಳಿಗೆ ಅಂತ ನೋಡ್ಕೊಂಡು ಆ ಹುಡುಗಿಗೆ ಹಿಂದಿನ ದಿನನೇ ಡಾಕ್ಟ್ರು ಅದು ಸಿಸೇರಿಯನ್ ಮಾಡಿ ಮಗು ತೆಗಿಬೇಕಾಗಿತ್ತು, ನೀರು ಹೋಗ್ಬಿಟ್ಟಿತ್ತಾಗಲೇ ಆಲ್ರೆಡಿ, ಅವ್ರ ತಂದೆ ತಾಯಿ ಬಿಡಲಿಲ್ಲ ನಾಳೆ ಬೆಳಿಗ್ಗೆ ತುಂಬ ಚೆನ್ನಾಗಿದೆ ಅದು ಒಳ್ಳೆ ಮುಹೂರ್ತ ಅಂತ ನೀವು ಹೇಳಿದ್ದಕ್ಕೇ ಕೋರಿಲೇಟ್ ಆಗ್ತಾ ಇದೆ. ವೆಯ್ಟ್ ಮಾಡಿದ್ದಕ್ಕೆ ಮಗು ಸತ್ತೋಯ್ತು, ಮಗುನ ತೆಗಿಯೋಷ್ಟರಲ್ಲಿ ಮಗು ಸತ್ತೋಗಿತ್ತು, ಮಗು ಹುಟ್ಟಿತು ಬಟ್ ಡೆಡ್. ಇದು ಇದರಲ್ಲಿ ಮೂರ್ಖತನ ಅನ್ಬೋದು, ಯಾಕೆಂದ್ರೆ ಇದನ್ನ ವಿಚಾರ ಈ ವಿಚಾರ ಮಾತ್ರ ಡಾಕ್ಟರ್ಗೆ ಬಿಟ್ಬಿಡ್ಬೇಕು, ಯಾಕೆಂದ್ರೆ ಶಿ ಇಸ್ ದ ಡಿಸೈಡಿಂಗ್, ಅವರೇ ಡಿಸೈಡಿಂಗ್ ಪರ್ಸನ್, ಅವ್ರು ಗೊತ್ತಿರುತ್ತೆ. ಯಾಕೆಂದ್ರೆ ನೀರು ಹೋದ್ಮೇಲೆ ಮೂಮೆಂಟ್ಗಳು ಕಮ್ಮಿ ಆಗ್ಬಿಡುತ್ತೆ, ಏನ್ ಬೇಕಾದ್ರೂ ಆಗ್ಬೋದು. ನಾನು ಹೇಳದ್ನಲ್ಲ, ಮಗುಗೆ ಆಮ್ಲಜನಕ ಅದು ಸರಿಯಾಗಿ ದೊರಕದೇ ಇದ್ದಂತ ಸಂದರ್ಭದಲ್ಲಿ ನೀರೆಲ್ಲ ಹೊರಟೋದಾಗ ಮಗು ಸಾಯುವಂತ ಸಂದರ್ಭ ಇರುತ್ತೆ, ಅಥವಾ ಮಗುಗೆ ನ್ಯೂರಾನ್ಸ್ಗಳು ಏನಾದರೂ ಡ್ಯಾಮೇಜ್ ಆಗ್ಬೋದು, ಅಥವಾ ಯಾವ್ದಾದ್ರು ಅಂಗಾಂಗಗಳಲ್ಲಿ ಸರಿಯಾಗಿ ಒಂದು ಆಮ್ಲಜನಕ ಸಪ್ಲೈ ಆಗದೆ ಇದ್ದಂತ ಸಂದರ್ಭದಲ್ಲಿ ಡ್ಯಾಮೇಜ್ ಆಗ್ಬೋದು, ಗೊತ್ತಿಲ್ಲ. ಹಾಗಾಗಿ ಅದನ್ನ ಡಾಕ್ಟರ್ಗೆ ಬಿಡಬೇಕು.
ದಯವಿಟ್ಟು ಇದನ್ನು ಈ ವಿಡಿಯೋನ ತುಂಬ ಶೇರ್ ಮಾಡಿ, ಯಾಕಂದ್ರೆ ನಾನು ಇದನ್ನು ಕೇಳಿ ನನಗೆ ಬೇಜಾರಾಯಿತು. ಇಂಥ ಒಂದು ಇವರು ಹಿಂಗೆಲ್ಲ ಯೋಚನೆ ಮಾಡ್ತಾರಲ್ಲಪ್ಪ ಅಂಥೇಳಿ. ಅಂದರೆ ಇವರು ಈಗ ದೇವರೇ ಅಂತ ಅಂದ್ಕೊಂಡ್ರೆ ಅಥವಾ ಗ್ರಹಗತಿಗಳು ಡಿಸೈಡ್ ಮಾಡ್ರೆ ಯಾರು ಅಂದರೆ ಒಂದು ನಮಗೆ ಮೀರಿದ ಒಂದು ಶಕ್ತಿ ಅಂತ ಅಂದ್ಕೊಳ್ಳೋಣ. ಈ ವ್ಯಕ್ತಿ ಈ ಟೈಮಿಗೆ ಯಾಕೆ ಹುಟ್ಟಿದಾನೆ, ದೇವರು ಡಿಸೈಡ್ ಮಾಡಿದಾನೆ ಅಥವಾ ಒಂದು ಶಕ್ತಿ ಡಿಸೈಡ್ ಮಾಡಿದೆ ಅಂತ. ಆ ಶಕ್ತಿಯ ಪಾತ್ರವನ್ನು ಇವರು ವಹಿಸ್ತಾ ಇದ್ದಾರೆ ತಂದೆ ತಾಯಿಗಳು. ಇದು ಎಂಥ, ಹಂಗಾರೆ ದೇವ್ರಿಗೂ ನಿಮಗೇನು ವ್ಯತ್ಯಾಸ, ನೀವೇ ದೇವರಾಗ್ಬಿಟ್ರಲ್ಲ. ಹಂಗಾದರೆ ಹಂಗಾರೆ ಯಾರು ಬೇಕಾದರೂ ಈ ಟೈಮಲ್ಲಿ ಹುಟ್ಟಿಸ್ಕೊಂಡು ನಾನು ಎಲ್ಲ ಒಳ್ಳೆ ಚೆನ್ನಾಗೇ ಮಾಡಿಸ್ತೀನಿ, ಹಂಗಾಗತ್ತೇನ್ರಿ? ಹಂಗಾಗಲ್ಲ. ಸೊ ಈ ಥರದ್ದೆಲ್ಲ ಬಿಡಬೇಕು. ಎನಿವೆ, ನೀವು ಇದನ್ನು ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ನಾವು ಸುಮಾರು ವಿಚಾರಗಳನ್ನ ಮಾತಾಡಿದ್ವಿ ಕಳೆದ ಒಂದು ಎರಡು ಮೂರು ಸಂಚಿಕೆಗಳು ಬ್ಯಾಕ್ ಟು ಬ್ಯಾಕ್. ನಾವು ಚಿಕ್ಕದು ಒಂದು ಒಂದೆರಡು ಚಿಕ್ಕದು ಒಂದು ದೊಡ್ಡದು ಈ ಥರ ಮಾಡಿದ್ವಿ. ಎಲ್ಲ ಎಪಿಸೋಡ್ಗಳಲ್ಲೂ ತುಂಬ ಚೆನ್ನಾಗಿ ನಮ್ಮ ಮನುಷ್ಯ ಜನ್ಮ ಆರೋಗ್ಯ ಪ್ರೆಗ್ನೆನ್ಸಿ ಎಲ್ಲದಕ್ಕೂ ಕಾರಣ ಅಂದರೆ ಅದರಲ್ಲಿ ಆಗುವಂಥ ಏರುಪೇರುಗಳಿಗೆ ಕಾರಣ ಕ್ರೋಮೋಸೋಮ್ ಅನ್ನೋ ಒಂದು, ಅದಕ್ಕೆ ಏನು ಅನ್ಬೇಕಂತ ಗೊತ್ತಿಲ್ಲ, ವರ್ಣತಂತುಗಳು ಗೊತ್ತಾಯ್ತು. ಬಟ್ ವರ್ಣತಂತು ಯಾಕೆ ಹಂಗೆ ಅಷ್ಟೊಂದು ಶಕ್ತಿಶಾಲಿ, ಯಾರು ಅದನ್ನು ಕ್ರಿಯೇಟ್ ಮಾಡಿದ್ದು, ಹೆಂಗೆ ಅದರಲ್ಲ ಅಷ್ಟು ಶಕ್ತಿ ಬಂತು ಅಂತಂದ್ರೆ ಅದರೊಳಗಡೆ ಡಿಎನ್ಎ ಇದೆ. ಆ ಡಿಎನ್ಎನ ಯಾರು ಕ್ರಿಯೇಟ್ ಮಾಡಿದ್ದು ಅಲ್ವಾ, ಅಂದರೆ ಏನೋ ಒಂದಿದೆ ಅಂತ ಅನ್ಸುತ್ತೆ ನಮ್ಗೆ, ಇನ್ನೂ ಅರ್ಥ ಆಗೋದು ಏನೋ ಒಂದಿದೆ ಅಂತ ಅನ್ಸುತ್ತೆ. ಇರಲಿ ಆ ರಹಸ್ಯ. ಬಟ್ ಈಗ ಮೇಡಮ್, ಈಗ ಜೆನೆಟಿಕ್ ಅಂದ್ರೆ ಈಗ ಬಹುಶಃ ಜೆನೆಟಿಕ್ಸ್ ಅಲ್ಲ ಅದೇ ಅಂತ ಅನ್ಸುತ್ತಲ್ಲ, ಅಂದ್ರೆ ಜೀನ್ಸ್ ಅನ್ನ ಚೇಂಜ್ ಮಾಡುವಂಥದ್ದು, ಆಲ್ಟರ್ ಮಾಡುವ ಡಿಎನ್ಎ ಎಡಿಟಿಂಗ್ ಅಂತ ಕರೀತಾರೆ. ಜೀನ್ ಥೆರಪಿ ಇದೆ, ಬೇಕಾದಷ್ಟಿದೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ ನಾವು. ಸೊ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಮ್ಮ ಮಾಲಿನಿ ಡಾಕ್ಟರ್ ಮಾಲಿನಿ ಅವರಿಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್, ಎಚ್ ಓ ಡಿ, ಚೇರ್ಮನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜಿನೋಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು, ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದರು. ದಯವಿಟ್ಟು ಈ ಎಲ್ಲ ವಿಡಿಯೋಗಳನ್ನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದರ ಉದ್ದೇಶ ಏನಿಲ್ಲ, ಸಿಂಪಲ್, ಕರ್ನಾಟಕದ ನಮ್ಮ ಜನತೆಗೆ ಅಥವಾ ಕನ್ನಡಿಗರಿಗೆ ಒಂದಷ್ಟು ನಾಲೆಜನ್ನು ಪಸರಿಸುವಂಥದ್ದು. ಯಾಕೆಂದರೆ ಎಕ್ಸ್ಪರ್ಟ್ ವ್ಯಕ್ತಿಗಳು ಬಂದಾಗ ಅದು ಒಂದಷ್ಟು ವಿಚಾರಗಳು ಹೋಗುತ್ತೆ. ಆ ವಿಚಾರಗಳು ಹೋದಾಗ ಆಗುವಂಥ ಅನಾಹುತಗಳು, ಅವಘಡಗಳು, ಅನಾನುಕೂಲಗಳು, ಮಾಡುವಂಥ ತಪ್ಪುಗಳು ಅವೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ನಮ್ಮ ಜನ ಆರೋಗ್ಯವಾಗಿರಲಿ ಅನ್ನೋದೇ ಇದರಿಂದ ಒಂದು ಉದ್ದೇಶ. ತುಂಬ ಒಳ್ಳೆಯ ಉದ್ದೇಶದಿಂದ ಅವರು ಮಾತಾಡ್ತಿದ್ದಾರೆ, ಅಷ್ಟೇ ಒಳ್ಳೆಯ ಉದ್ದೇಶದಿಂದ ನಾವು ಇದನ್ನು ಪ್ರಸಾರ ಮಾಡ್ತಿದ್ದೆ. ನೀವೇನು ಮಾಡಿ ಅಂದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ನೋಡ್ತಾರೆ ಗೌರವ ಶಿಕ್ಷಕ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.